ಕೆಕೆಎಫ್ ಅಂದ್ರೆ ಖಾಲಿ ಖಾಲಿ ಫೈಲ್ಸ್. ವೆಲ್ಕಮ್ ಬ್ಯಾಕ್. ಪರಿಷತ್ನಲ್ಲಿ ಎಲೆಕ್ಷನ್ ಅಬ್ಬರ, ಬಿಜೆಪಿ ಬೆಂಬಲ ಹೊರಟ್ಟಿಗೆ ಪಟ್ಟ ಖಚಿತ. ಆದರೆ ಕಾಂಗ್ರೆಸ್ನಿಂದ ಯಾಕೆ ಮೈನಾರಿಟಿ ಆಟ? ನ್ಯೂಸ್ ಏಟಿನ ಬಿಗ್ ಕವರೇಜ್, ಇದು ಸಭಾಪತಿ ಸಮರ. ನಿಗದಿಪಡಿಸಿರೋ ಹಾಗೆ ಇವತ್ತು ಫೈನಲ್ ಆಗುತ್ತೆ, ಅಂದ್ರೆ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಚುನಾವಣೆ. ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ್ ಹೊರಟ್ಟಿ, ಕಾಂಗ್ರೆಸ್ ನಿಂದ ನಜೀರ್ ಅಹಮದ್ ಸ್ಪರ್ಧೆ. ಬ್ರೇಕಿಂಗ್ ನ್ಯೂಸ್. ಇದು ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ಜೆಡಿಎಸ್ ನ ಬಸವರಾಜ್ ಹೊರಟ್ಟಿ ಅವರಿಗೆ ಬಿಜೆಪಿ ಬೆಂಬಲ ಕೊಟ್ಟಿದೆ. ಬಸವರಾಜ್ ಹೊರಟ್ಟಿ ಅವರು ಅಫ್ಕೋರ್ಸ್ ಬೆಂಬಲ ಕೊಟ್ಟ ಮೇಲೆ ಅವ್ರಿಗೆ ಅಲ್ಲಿ ಸ್ಥಾನ ಗೆಲುವು ಖಚಿತ. ಇಬ್ಬರೂ ಅಭ್ಯರ್ಥಿಗಳಿಂದ ನಿನ್ನೆ ನಾಮಪತ್ರ ಸಲ್ಲಿಕೆಯಾಗಿದೆ. ಸೋಲು ಖಚಿತವಾಗಿದ್ರು, ಐ ರಿಪೀಟ್, ಸೋಲು ಖಚಿತವಾಗಿದ್ರು ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ದಾಖಲಿಸಲು ಕೈ ಸ್ಪರ್ಧೆ. ಜಾತ್ಯಾತೀತ ಅಂತ ಹೇಳಿಕೊಳ್ಳುವ ಜೆಡಿಎಸ್ ಮೈತ್ರಿ ಬಿಜೆಪಿ ಜೊತೆ ಮೈತ್ರಿ ಸದನದಲ್ಲಿ ಅದನ್ನು ದಾಖಲಿಸೋದಕ್ಕೆ ಸ್ಪರ್ಧೆ ಮಾಡ್ತಾ ಇದೆ. ಬಿಜೆಪಿಗಿಂತ ಕಡಿಮೆ ಬಲ ಹೊಂದಿರುವಂತಹ ಕಾಂಗ್ರೆಸ್, ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಗೆಲ್ಲೋಕೆ ಸಾಧ್ಯ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಕೂಡ ಸೇರಿದ್ರೆ 44, ಗೆಲ್ಲೋದಕ್ಕೆ ಬೇಕಾಗಿರೋದು ಕೇವಲ 38. ಸೊ ಹಾಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಓಟ್ ಸಿಗುತ್ತೆ, ಅನುಮಾನನೇ ಇಲ್ಲ. ಅಭ್ಯರ್ಥಿ ಬಸವರಾಜ್ ಹೊರಟ್ಟಿ ಅವ್ರು ಗೆಲ್ತಾರೆ, ಅನುಮಾನನೇ ಇಲ್ಲ. ಆದರೂ ಕೂಡ ಮುಂದಿನ ದಿನದಲ್ಲಿ ಇದನ್ನು ದಾಳವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಕಾಯ್ತಿದ್ದಾರೆ. ಹಾಗಾಗಿನೇ ನಾವು ಸೋಲ್ತೀವಿ ಅಂತ ಗೊತ್ತು ಅವ್ರಿಗೆ, ಬಟ್ ಸ್ಟಿಲ್ ಕಂಟೆಸ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಮುಂದಿನ ದಿನದಲ್ಲಿ ಅವರು JDS ಮತ್ತು BJP ಅವರಿಬ್ಬರ ನಡುವಿನ ಹೊಂದಾಣಿಕೆ ಅಂತ ಅವರು ಅಲ್ಲಿ ನಿಂತ್ಕೊಂಡು ಗ್ಯಾರಂಟಿ ಮಾತಾಡ್ತಾರೆ. ಸೊ ಹಾಗಾಗಿ BJP 31, ಕಾಂಗ್ರೆಸ್ 28, ಸಭಾಪತಿ ಅವರು 1, ಸ್ವಲ್ಪ ಕ್ಷೇತ್ರ 1, ಖಾಲಿ ಇರೋದು 1. ಸೊ ಹಾಗಾಗಿ ಏನೇ ತಿಪ್ಪರಲಾಗಿ ಹಾಕಿದ್ರು, ನಾವು ಮಾತಾಡ್ತೀವಲ್ಲ, ಏನೇ ಹೆಂಗೆ ಪರ್ಮಿಟೇಷನ್ ಕಾಂಬಿನೇಷನ್ ಲೆಕ್ಕಾಚಾರ ಹಾಕಿದ್ರು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲದೇ ಇರೋ ಮಾತೀಗ. ಬಿಕಾಸ್ ಅದು JDS ಮತ್ತು BJP ಅವರಿಬ್ಬರು ಒಟ್ಟು ಸೇರಿದ್ದಾರೆ, 44 ಬಿದ್ದು ಬೀಳುತ್ತೆ, 38 ಬೇಕಾಗುತ್ತೆ, ಕಾಂಗ್ರೆಸ್ ಗೆಲ್ಲೋಕೆ ಚಾನ್ಸ್ ಇಲ್ಲ. ನೀವು ಮುಂದುವರಿಸ್ತೀನಿ, ಮಗದೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇದೆ. 1, 2, 3.